ಇನ್ನೊಂದು ಕಡೆ ಶಿವಣ್ಣ ಸರ್, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಎನರ್ಜಿ ಲೆವೆಲ್ ನಮ್ಮ ಯುವಕರಿಗೆ ಆಕ್ಚುಲಿ ಇಟ್ ಈಸ್ ಅ ವೆರಿ ವೆರಿ ಬಿಗ್ ಇನ್ಸ್ಪಿರೇಷನ್. ಅದನ್ನ ಬೇರೆಯಾಗ್ಲೂ ನಮ್ಮ ಮ್ಯಾಚ್ ಅಪ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ಸ್ ಅ ವೆರಿ ವೆರಿ ಬಿಗ್ ಇನ್ಸ್ಪಿರೇಷನ್. ವಾಟ್ ಮೋರ್ ಕುಡ್ ಐ ಆಸ್ಕ್ ಫಾರ್? ಆ್ಯಂಡ್ ಪ್ರತಿ ಹಂತದಲ್ಲೂ ನೀವು ಸುದೀಪ್ ಸರ್ ಅವ್ರನ್ನ ನೋಡಿದರೆ, ಯಾಕಂದರೆ ಎಷ್ಟೋ ಜನ ಯುವಕರಿಗೆ ತುಂಬ ಆಸೆ ಇರುತ್ತೆ ಸರ್ ಥರ ಆ್ಯಕ್ಟ್ ಮಾಡಬೇಕು, ಅವರಿಂದ ಡಿರೆಕ್ಷನ್ ಕಲಿಬೇಕು, ಎಲ್ಲ ವಿಷಯಗಳು ಸಿನಿಮಾ ಮಾಡೋದು ಹೇಗೆ ಇದ್ರ ಬಗ್ಗೆ ಕಲಿಬೇಕು ಅಂತ ಹೇಳಿ. ದೇವ್ರ ಆಶೀರ್ವಾದ, ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜಾಜಿ ಆಶೀರ್ವಾದ, ನಿಮಗೆ ಅವಕಾಶ ಬಹಳ ಹಿಂದೆಯಿಂದ ಸಿಕ್ಕಿದೆ. ಸೊ ಸುದೀಪ್ ಸರ್ ಇಂದ ನೀವು ಕಲಿತಂತಹ ವಿಷಯ, ಇಫ್ ಯು ಹ್ಯಾವ್ ಟು ಶೇರ್ ಸಮಥಿಂಗ್. ತುಂಬ ಜಾಸ್ತಿ ಹೇಳಬೇಕಾಗತ್ತೆ, ಬಟ್ ನನಗೆ ಮೇನ್ ಹೇಳ್ಕೊಟ್ಟಿರೋದು ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರು ಪಡೋ ಶ್ರಮೆ. ಅವ್ರು ಒಂದು ಹೇಳಿರೋದು ನನಗೆ, ಒಂದು ಕಲ್ತಿರೋದು ಏನಂದರೆ, ನಾವು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೊಂದು 100% ನಾವು ಅದಕ್ಕೆ ನ್ಯಾಯ ಕೊಟ್ಟು ಮಾಡಿದ್ರೆ ಅದ್ರ ತಿರುಗಿ ನಮಗೆ 100% ವಾಪಸ್ ಕೊಡೋದು ಇವಾಗ 100% ಸಿಗುತ್ತೆ. ನಾನು ಅವರು ಕಷ್ಟಪಟ್ಟಿದ್ದು ನೋಡಿದ್ದೀನಿ, ಅದು ಬೇರೆ. ಅವ್ರದ್ದೇ ಡೈರೆಕ್ಷನ್, ಅವ್ರದ್ದೇ ನಟನೆ ಮಾಡಿರೋ ಸಿನಿಮಾದಲ್ಲಿ ಅವ್ರು ಕಷ್ಟಪಟ್ಟಿರೋದು ನಾನು ನೋಡಿದ್ದೀನಿ. ತುಂಬ ತುಂಬಾ ಕಲ್ತಿದ್ದೀನಿ, ಆ್ಯಂಡ್ ಐ ಜಸ್ಟ್ ವಾಂಟ್ ಟು ರೀಚ್ ದಟ್ ಸ್ಟ್ಯಾಂಡರ್ಡ್.